ಸಂಶೋಧನೆ ಮಾಡಬೇಕು, ಅದನ್ನ ಬ್ರ್ಯಾಂಡಿಂಗ್ ಮಾಡಿ ಮಾರಾಟ ಮಾಡುವಂತ ವ್ಯವಸ್ಥೆಯನ್ನ ರೈತರಿಗೆ ಕಲಿಸ್ಕೊಟ್ಟು ಅವ್ರನ್ನ ಸಬಲೀಕರಣರನ್ನಾಗಿ ಮಾಡಬೇಕು ಅನ್ನುವಂತ ಉದ್ದೇಶವನ್ನ ಇಟ್ಟುಕೊಂಡು. ಆದ್ರೆ ಪ್ರತಿಯೊಬ್ಬ ರೈತನು ಈ ಕೆಲಸವನ್ನ ಮಾಡಕ್ಕಾಗಲ್ಲ. ಹಾಗಾಗಿ ರೈತ ಸಂಸ್ಥೆಗಳು, ರೈತ ಉತ್ಪಾದಕ ಸಂಸ್ಥೆಗಳನ್ನ ಆದಷ್ಟು ಸದೃಢಗೊಳಿಸಿ ಅವರುಗಳ ಮೂಲಕ ಈ ಕೆಲಸವನ್ನ ಮಾಡಬೇಕು. ರೈತ ಉತ್ಪಾದಕ ಸಂಸ್ಥೆಗಳನ್ನ ಅತಿ ಹೆಚ್ಚು ಒತ್ತು ಕೊಟ್ಟು ಕೆಲಸ ಮಾಡೋದಾದ್ರೆ ಅವಾಗ ಬೆಳೆಗಾರರಿಗೆ ತಮ್ಮ ಬೆಳೆಗಳನ್ನ ಉತ್ಪಾದಕ ನಮಸ್ಕಾರ ಎಲ್ರಿಗೂ. ನನ್ನ ಹೆಸರು ಡಾಕ್ಟರ್ ಮನೋಜ್ ಕುಮಾರ್ ಎಚ್ ಬಿ ಅಂತ. ನಾನು ಇಲ್ಲೇ ವಿಸಿ ಫಾರ್ಮ್ನಲ್ಲಿ ಕಿರಿಯ ಭತ್ತದ ತಳಿ ವಿಜ್ಞಾನಿಯಾಗಿ ಭತ್ತದ ವಿಭಾಗದಲ್ಲಿ ಕೆಲಸ ಮಾಡ್ತಾಯಿರ್ತೇನೆ. ನಾನು ಇಲ್ಲಿ ಮಾತಾಡ್ತಾ ಇರೋ ಪ್ರಮುಖ ಉದ್ದೇಶ ಬಂದು ನಮ್ಮ ಮಂಡ್ಯ ಜನತೆಗೆ ಸಹಾಯ ಮಾಡಲಿಕ್ಕೆ ಮತ್ತು ನಮ್ಮ ಮಂಡ್ಯ ವಿಭಾಗದಲ್ಲಿ ಏನು ಭತ್ತದ ಬೆಳೆ ಪ್ರಾಮುಖ್ಯತೆ ಹೊಂದಿದೆ, ಆ ಭತ್ತದ ಬೆಳೆಗೆ ಇವಾಗ ನಾಟಿ ಹಳ್ಳಿಗಳ ಸಮಸ್ಯೆ ತುಂಬ ಇದೆ. ಈಗ ನಾವು ನಮ್ಮ ಸಂಸ್ಥೆಯಿಂದ ಅತ್ಯುತ್ತಮವಾದಂತಹ ಒಂದು ಭತ್ತದ ಬಿತ್ತನೆ ಬೀಜಗಳನ್ನ ಬಿಡುಗಡೆ ಮಾಡಿದ್ದೀವಿ. ಈಗ ಒಂದು 2-3 ವರ್ಷಗಳ ಕಾಲದಿಂದನೇ ನೋಡಿರ್ಬೋದು, RNR 15048 ಅಂತ ಇರ್ಬೋದು, KMP 225, KMP 220 ಅಂತ ಕೆಂಪು ಅಕ್ಕಿ ಇರುವಂತಹ ಒಂದು ವೆರೈಟಿ, ಅದೇ ಥರ MSN 99 ಇರ್ಬೋದು, ಹೈಬ್ರಿಡ್ ನೋಡಿಕೊಂಡ್ರೆ KH 4, KH 11, ಈ ಥರ ಅತ್ಯುತ್ತಮವಾದಂಥ ತಳಿಗಳ ಬಿಡುಗಡೆ ಮಾಡಿದ್ರೂ ಕೂಡ ನಮ್ಮಲ್ಲಿ ಭತ್ತ ಬೆಳೆಯುವ ಸಂಖ್ಯೆ ವಿರಳ ಆಗ್ತಾ ಇದೆ. ಯಾಕೆ ವಿರಳ ಆಗ್ತಾ ಇದೆ, ಕಡಿಮೆ ಆಗ್ತಾ ಇದೆ ಪ್ರತಿ ವರ್ಷದಿಂದ ವರ್ಷಕ್ಕೆ ಅಂತಂದರೆ ನಾಟಿ ಹಳ್ಳಿಗಳ ಸಮಸ್ಯೆ. ಯಾಕೆ ಸಮಸ್ಯೆ ಇದು ಉಲ್ಬಣ ಆಗ್ತಿದೆ ಅಂದರೆ, ನಮ್ಮ ಹಳೆ ಕಾಲದಿಂದನೂ ನಾವು ನಾಟಿ ಹಳ್ಳಿಗಳು ಹಳ್ಳಿಗಳದ್ದು ಸ್ಕಿಲ್ಡ್ ಥಿಂಗ್ ಅಂತ ಕರಿತೀವಿ, ಅದು ಎಲ್ಲರೂ ನಾಟಿ ಮಾಡೋಕ್ಕಾಗಲ್ಲ. ಸೊ ಆ ಸ್ಕಿಲ್ಡ್ ಲೇಬರ್ಸ್ದು ಸಂಖ್ಯೆ ಕೂಡ ಈ ಥರ ಪ್ರತಿ ವರ್ಷದ ಆಧುನೀಕರಣ ಹೊಂತ ಇರೋದ್ರಿಂದ ಅದರದ್ದು ಆ ಸಂಖ್ಯೆ ಕೂಡ ಹಳ್ಳಿಗಳಲ್ಲಿ ಕಡಿಮೆ ಆಗ್ತಾ ಇದೆ. ಸೊ ಆ ಕಡಿಮೆ ಆಗ್ತಾ ಇರೋದು ಸಂಕೇತ ಈಗೇನಾಗ್ತಿದೆ, ನಾಟಿ ಹಳ್ಳಿಗಳದ್ದು ಡಿಮ್ಯಾಂಡ್ ಜಾಸ್ತಿ ಆಗ್ತಿದೆ. ಈಗ ಮುಂಚೆ ನಾನು ಮಂಡ್ಯ ಭಾಗದಲ್ಲಿ ಇರುವ ರೈತನ ಮಗನಾಗಿ ಹೇಳ್ತಾ ಇರೋದ್ರಿಂದ, ನಾನು ಮುಂಚೆ ಎಲ್ಲ ನೋಡ್ತಾ ಇರಬೇಕಾದ್ರೆ ನಾಟಿ ಹಳ್ಳಿಗಳು ಹೆಂಗಿತ್ತು ಅಂದರೆ, ನಾವು ಹೋಗಿ ಬರ್ಸಿದ್ರೆ ಇಂಥ ಡೇಟಿಗೆ ಬಂದು ನಾಟಿ ಹಾಕ್ಕೊಟ್ಬಿಟ್ಟು ಮಂಡ್ಯದಲ್ಲಿ ಹೋಗ್ತಾಯಿದ್ರು. ಬಟ್ ಇವತ್ತಿನ ಪರಿಸ್ಥಿತಿ ಹೆಂಗಿದೆ ಅಂತಂದರೆ, ಅವ್ರು ಹೇಳಿದ ಡೇಟಿಗೆ ನಾವು ನಾಟಿ ಮಾಡಿಸ್ಕೊಳ್ಳೋವಂಥ ಪರಿಸ್ಥಿತಿ ಇದೆ. ಈ ಥರ ಪರಿಸ್ಥಿತಿ ಆದಾಗ ಏನಾಗುತ್ತೆ ಅಂತಂದರೆ, ನಾಟಿ ಪೈರುಗಳನ್ನ ನಾವೇನು ಹೇಳ್ತೀವಿ, 20-30 ದಿನದ ಒಳಗಡೆ ನಾವು ನಾಟಿ ಮಾಡಬೇಕು. ಆ್ಯಕ್ಚುಲಿ 20-25 ದಿನದ ಒಳಗಡೆ ಮಾಡುವಂಥ ನಾಟಿ ಪೈರುಗಳು ಆ್ಯಕ್ಚುಲಿ ಅತ್ಯುತ್ತಮವಾಗಿ ಬೆಳವಣಿಗೆ ಹೊಂದುತ್ತವೆ. ಬಟ್ ಇಲ್ಲಿ ನಾಟಿ ಹಳ್ಳಿಗಳ ಸಮಸ್ಯೆ ಏನಾಗುತ್ತೆ, ಒಂದೊಂದ್ಸರಿ 1 ತಿಂಗಳಾಗುತ್ತೆ, 1 ತಿಂಗಳ 10 ದಿನ ಆಗುತ್ತೆ. ಆ ಥರ ಆದಾಗ ಏನಾಗುತ್ತೆ, ಅಲ್ಲಿ ಪೈರುಗಳ ಸಂಖ್ಯೆನೂ ಕಡಿಮೆ ಆಗ್ತದೆ. ಆದರೆ ಬೇರುಗಳು ಆಲ್ರೆಡಿ ಒಟ್ಲು ಪಾತಿಲೆ ಬಿಟ್ಟೋಗಿರೋದ್ರಿಂದ ಅಲ್ಲಿ ಹೋಗಿ ಅದು ಕರೆಕ್ಟಾಗಿ ಕೂರಲ್ಲ. ಸೊ ಅಲ್ಲಿ ಬೇರೆ ಸಮಸ್ಯೆಗಳು ಸ್ಟಾರ್ಟ್ ಆಗ್ತದೆ. ಹಾಗಾಗಿ ಈ ಸಮಸ್ಯೆಗೆ ಪರಿಹಾರ ಮಾಡಬೇಕು ಅಂತಲೇ ಆಲ್ರೆಡಿ ದಾವಣಗೆರೆ ಗಂಗಾವತಿ ರೀಜನಲ್ಲಿ ದಕ್ಷ ಯಂತ್ರ ನಾಟಿ ಎನ್ನುವ ಒಂದು ಅಗ್ರಿ ಪ್ರೈವೇಟ್ ಲಿಮಿಟೆಡ್ ಕಂಪನಿಯವರು ಈಗ ಮಂಡ್ಯ ವಿಭಾಗದಲ್ಲಿ ಈ ಎಕ್ಸ್ಪೆರಿಮೆಂಟ್ನ ಕೈಗೊಂಡು ಸಕ್ಸಸ್ ಆಗಿದ್ದಾರೆ. ಹೋದ ವರ್ಷ ಅವರು ಆಲ್ರೆಡಿ ಒಂದು 200-300 ಎಕರೆ ಜಮೀನಿನಲ್ಲಿ ಅವರು ಯಂತ್ರ ನಾಟಿ ಮಾಡಿ ಸಕ್ಸಸ್ಫುಲ್ ಆಗಿದ್ದಾರೆ. ಸೊ ಅದು ಈ ವಿಡಿಯೋದ ಉದ್ದೇಶ ಏನು ಅಂತಂದರೆ, ಅವರ ಕಂಪ್ಲೀಟ್ ಪ್ಯಾಕೇಜ್ ಏನಿದೆ, ಅವರು ನರ್ಸರಿ ಮಾಡೋದ್ರಿಂದ ಹಿಡಿದು ನಾಟಿ ಮಾಡೋದ್ರವರೆಗೆ ಅವರೇ ಮಾಡಿಕೊಡ್ತಾರೆ. ಅವ್ರ ಹತ್ರ 2 ಥರ ಮಿಷಿನ್ ಇರುತ್ತೆ, ಒಂದು ರೈಡನ್ ಅಂತ ಕರೀತಾರೆ, ಇನ್ನೊಂದು ವಾಕ್ ಬಿಹೈಂಡ್ ಅಂತ ಕರೀತಾರೆ. ಈ ವಾಕ್ ಬಿಹೈಂಡ್ ಏನಂತ ಇದೆ, ಆ ವಾಕ್ ಬಿಹೈಂಡು ಒಂದು ದಿನಕ್ಕೆ 2-3 ಎಕರೆ ನಾಟಿ ಮಾಡುತ್ತೆ. ಅದೇ ರೈಡನ್ ಅನ್ನೋ ಒಂದು ಮಿಷಿನ್ನು 7-8 ಎಕರೆ ಕ್ಷಮತೆಯನ್ನು ಹೊಂದಿರುವಂತಹ ಒಂದು ಮಿಷಿನ್ನು. ಸೊ ಈ ಥರ ಮಾಡಿದಾಗ ಏನಾಗುತ್ತೆ, ನಾವು ಪೈರುಗಳ ಸಮಯವನ್ನು ಕರೆಕ್ಟಾಗಿ ನಾವು ನಿಗದಿತ ಸಮಯದಲ್ಲಿ ನಾಟಿ ಮಾಡ್ಬೋದು. ಸೊ ಈ ಥರ ಅವಶ್ಯಕತೆ ಇರುವುದರಿಂದ ಈ ದಕ್ಷ ಯಂತ್ರ ನಾಟಿ ಅನ್ನುವ ಕಂಪನಿಯು ಮಂಡ್ಯದಲ್ಲಿ ಉದ್ಭವ ಆಗಿದೆ. ನಮ್ಮ ನಾಟಿ ಸಮಸ್ಯೆಗೆ ಇರುವಂತಹ ಒಂದೇ ಮಂತ್ರ ಅದು, ದಕ್ಷ ಯಂತ್ರ ನಾಟಿ. ಹಾಗಾಗಿ ನಮ್ಮ ರೈತರು ಇದರ ಲಾಭವನ್ನು ಬೆಳೆಸ್ಕೋಬೇಕು. ಇದರ ಮುಖ್ಯ ಉದ್ದೇಶ ಬಂದು ಪೈರಿನಿಂದ ನಾಟಿಯವರೆಗೆ ನೀವು ಪೈರು ಕೂಡ ಬೆಳೆಸ್ಕೊಳ್ಳುವ ಅವಶ್ಯಕತೆಯೂ ಇರುವುದಿಲ್ಲ. ಮಂಡ್ಯ ವಿಭಾಗದಲ್ಲಿ ನಾವು ನೋಡಿದಾಗ ಪ್ರತಿ ಪೈರಿನಿಂದ ನಾಟಿ ಮಾಡಿಸ್ಬೇಕು ಅಂತಂದಾಗ ಮಿನಿಮಮ್ ಅಂದ್ರೂ 10-15 ಸಾವಿರ ಖರ್ಚಾಗುತ್ತೆ. 10,000 ಮಿನಿಮಮ್ ಆಗುತ್ತೆ, 15,000 ಮ್ಯಾಕ್ಸಿಮಮ್ ಆಗುತ್ತೆ, ಎಲ್ಲೋ ಕೆಲವು ಕಡೆ 15,000ಕ್ಕಿಂತ ಜಾಸ್ತಿನೇ ಆಗುತ್ತೆ. ಬಟ್ ಅವ್ರು 10,000-15,000 ಏನೇ ಖರ್ಚು ಮಾಡಿದ್ರು ಕೂಡ ಏನಾಗುತ್ತೆ ಅಂತಂದರೆ, ಅಲ್ಲಿ ಸರಿಯಾದ ಸಮಯದಲ್ಲಿ ಪೈರನ್ನ ಕರ್ಕೊಂಡೋಗಿ ನಾಟಿ ಮಾಡೋಕ್ಕಾಗೋದಿಲ್ಲ, ಅದು ತೊಂದರೆ ಆಗುತ್ತೆ. ಸೊ ಈ ತೊಂದರೆ ಎಲ್ಲನೂ ಸ್ಟಾಪ್ ಮಾಡಬೇಕು ಅಂದರೆ ಒಂದೇ ಇದು, ಅದು ನಾಟಿ ಯಂತ್ರ ನಮ್ಮ ಮಂಡ್ಯದಲ್ಲಿ ಪ್ರಾರಂಭಗೊಳ್ಳಬೇಕು. ಆಲ್ರೆಡಿ ಪ್ರಾರಂಭಗೊಂಡಿದ್ದು ಆಲ್ರೆಡಿ ಧರ್ಮಸ್ಥಳ ಸಂಘದವರಾಗಿರ್ಬೋದು, ಅದೇ ಥರ ಇನ್ನೂ ಕೆಲವರ ಸಂಸ್ಥೆಗಳು ಆಲ್ರೆಡಿ ಪ್ರಾರಂಭ ಮಾಡಿದ್ದಾವೆ. ಬಟ್ ಯಾಕೆ ಅದು ಇನ್ನೂ ಆ ಮಟ್ಟದಲ್ಲಿ ರೀಚ್ ಆಗಿಲ್ಲ ಅಂತಂದರೆ, ಪೈರುಗಳನ್ನ ಮಾಡೋದು ಸೆಂಟ್ರಲೈಸ್ಡ್ ನರ್ಸರಿ ಅಂತ ಕರಿತೀವಿ, ಆ ನರ್ಸರಿ ಸಂಸ್ಥೆ ಇನ್ನೂ ಈ ಮಂಡ್ಯದಲ್ಲಿ ಹುಟ್ಟಿರಲಿಲ್ಲ. ಸೊ ಈ ದಕ್ಷ ಯಂತ್ರ ನಾಟಿ ಎನ್ನುವರು ಒಂದು
ಒಂದು ಕಂಪನಿ ನಾನು ಇವತ್ತು ಕೃಷಿ ಮೇಳದಲ್ಲಿ ನೋಡಿದೆ. ಸೊ ಆ ದಕ್ಷ ಯಂತ್ರ ನಾಟಿಯವರು ಈ ಥರ ಒಂದು ಸಮಸ್ಯೆಗೆ ಒಂದು ಪರಿಹಾರ ಕೊಡ್ತಾರೆ ನಮ್ಮ ಮಂಡ್ಯ ಜನತೆಗೆ. ಸೊ ಇದನ್ನ ಸದುಪಯೋಗ ಪಡಿಸ್ಕೋಬೇಕು ನಮ್ಮ ಮಂಡ್ಯ ಜನತೆ. ಅದೇ ರೀತಿ ಅವರ ಒಂದು ಕಂಪ್ಲೀಟ್ ಪ್ಯಾಕೇಜ್ ಏನಂತಂದರೆ 90 ಒಂದು ಇದು ಬೇಕಾಗುತ್ತೆ, ಒಂದು ಟ್ರೇ 90 ಟ್ರೇ ಬೇಕಾಗುತ್ತೆ ಒಂದು ಎಕರೆ ನಾಟಿ ಮಾಡೋದಕ್ಕೆ. ಒಂದು ಟ್ರೇದು ದುಡ್ಡು ಬಂದು 80 ರೂಪಾಯಿ ಆಗುತ್ತೆ. ಸೊ ಎಲ್ಲ ಸೇರಿದ್ರೆ 8,000 ನಿಮಗೆ ಒಂದು ಎಕರೆಗೆ 8,000 ರೂಪಾಯಿಗೆ ಒಂದು ಬಿತ್ತನೆಯ ಬೀಜದಿಂದ ಹಿಡಿದು ನಾಟಿಯವರೆಗೂ ಆಗುತ್ತೆ. ಸೊ ಇದನ್ನು ಸದುಪಯೋಗ ಪಡಿಸ್ಕೋಬೇಕು ನಮ್ಮ ಮಂಡ್ಯ ಜನತೆ. ಈ ಯಾವುದೇ ಕಾರಣಕ್ಕೂ ಈ ಥರ ಮಾಡೋದ್ರಿಂದ ಇನ್ನೂ ಒಂದು ಅಡ್ವಾಂಟೇಜಸ್ ಏನಂತಂದರೆ ನಾವು ಸರಿಯಾದ ಸಮಯಕ್ಕೆ ನಾಟಿ ಕೆಲಸ ಮುಗಿಸಿರ್ಬೋದು, ಅದೇ ಥರ ವೀಡಿಸೈಡ್ ಅಪ್ಲೈ ಮಾಡ್ಬೋದು. ಸರಿಯಾದ ಸಮಯದಲ್ಲಿ ಕಳೆ ತೆಗೆಯೋದಕ್ಕೂ ಯಂತ್ರಗಳ ಉಪಯೋಗದಿಂದನೇ ಕಳೆ ತೆಗಿಬೋದು. ಯಾವುದೇ ಥರದ ಸಮಸ್ಯೆಯಿಂದ ಭತ್ತನೂ ಬೆಳೀಬೋದು. ಭತ್ತ ಬೆಳೆಯೋದ್ರಿಂದ ಈಗ ಏನು ವಿರಳ ಆಗ್ತಾಯಿದೆ ನಮ್ಮ ಲ್ಯಾಂಡಿನ ಸಂಖ್ಯೆ, ಅದನ್ನು ನಾವು ಮುಂದುವರಿಸ್ಬೋದು ಅಂತ ಹೇಳ್ತಾ ದಕ್ಷ ಯಂತ್ರ ನಾಟಿ ಪ್ರೈವೇಟ್ ಲಿಮಿಟೆಡ್ ಅವರು ಇಲ್ಲೇ ಒಳಲು ಭಾಗದಲ್ಲಿ ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ದಯಮಾಡಿ ಮಂಡ್ಯ ಜನತೆ ಇದರನ್ನು ಸದುಪಯೋಗ ಪಡಿಸ್ಕೋಬೇಕು ಅಂತ ತಮ್ಮಲ್ಲಿ ಕೇಳ್ಕೊಳ್ತೇನೆ ಸರ್. ರೈತರು ಯಾವ ಥರ ಕಾಂಟ್ಯಾಕ್ಟ್ ಮಾಡಬೇಕು ದಕ್ಷ ಸರ್? ಆ್ಯಕ್ಚುಲಿ ದಕ್ಷ ಯಂತ್ರ ನಾಟಿ ಅವ್ರದ್ದು ಒಂದು ಬ್ರೋಚರ್ ಇದೆ. ಈಗ ನಿಮ್ಮ ಮುಂದೆ ಏನು ತೋರಿಸ್ತಾ ಇದ್ದೀನಿ ಅದರಲ್ಲಿ ಫೋನ್ ನಂಬರ್ ಕೂಡ ಅಲ್ಲಿ ಡಿಸ್ಪ್ಲೇ ಆಗಿರುತ್ತೆ. ಸೊ ಈ ಫೋನ್ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಿದ್ರೆ ನಿಮಗೆ ಆರೋಗ್ಯವಂತ ಭತ್ತದ ಪೈರುಗಳ ಪೂರೈಕೆ ಅವರೇ ಮಾಡ್ತಾರೆ. ಯಂತ್ರ ಚಾಲಿತ ಭತ್ತದ ನಾಟಿ ಕೂಡ ಮಾಡ್ತಾರೆ. ನಿಗದಿತ ಸಮಯದಲ್ಲಿ ಸೂಕ್ತ ಪಯಸ್ಸಿನ ಪೈರುಗಳನ್ನ ನಾಟಿ ಮಾಡ್ತಾರೆ. ಅದೇ ರೀತಿ ನಾಟಿ ಹಾಳುಗಳ ಸಮಸ್ಯೆಯಿಂದ ವಿಮುಕ್ತಿನಿಗೊಳಿಸ್ತಾರೆ. ಕಳೆ ಯಂತ್ರ ಉಪಯೋಗಿಸೋದಕ್ಕೆ ಈ ಭತ್ತದ ನಾಟಿ ಯಂತ್ರ ತುಂಬ ಅತ್ಯುತ್ತಮವಾದಂಥದ್ದು. ಕಡಿಮೆ ಖರ್ಚು, ಹೆಚ್ಚು ಇಳುವರಿ, ಅಧಿಕ ಲಾಭ ಭತ್ತದ ಯಂತ್ರ ನಾಟಿ, ಅದು ದಕ್ಷ ಯಂತ್ರ ನಾಟಿ ಮಾತ್ರ ಸಾಧ್ಯ. ಥ್ಯಾಂಕ್ ಯು ಸರ್. ಓಕೆ ಸರ್.